श्रीनिवास ना स्न राज्य मटद बीजेपी मुखंड सुरेंद्र गौड़े बी ओर गिरीजेश्वरीवर तालूक मटद अधिकारी तहसीलदार राजशेखरवर इओ बाबू सी एम सी कमीशनर नम श्रीनिवास मूर्ति दरखास्त कमिटी मेबर नम पेद्दप्पय्यनवर इन अनेक मुखंड वेदिके मेलिद्दारे सूपरिटेंडेंट्स कस्टोडियन्स बंदिद्दीरा इदोंदु प्रिपरेटरी कार्यक्रम अंदरे एग्जाम्स हेंगे नडेयबेकु अन्नोदन्न नावु एल्ल रीतियल्लि सौकर्यगळन्न कल्पिसोदु अवरिगे ಶಾಲೆಗಳಲ್ಲಿ ಎಷ್ಟು ಸೆಂಟರ್ ಇದೆ 11 ಸೆಂಟರ್ ಅಂತ ಏನು ಹೇಳಿದ್ರು ಆ ಫೈಲ್ ಫೈಲ್ ತಗೊಂಡ ಆ ಫೈಲ್ ಈಗ ಈ ಸಭೆನ ಜಿಲ್ಲಾ ಮಟ್ಟದಲ್ಲಿ ನಾನು ಮಾಡಬೇಕಾಗಿತ್ತು ಡಿಸಿ ಅವರು ಬಂದಾಗ ಫೋನ್ ಮಾಡಿದ್ರು ಅದು ತಪ್ಪಾಗಿ ನಂದು ಟೂರ್ ಪ್ರೋಗ್ರಾಮ್ ಡಿಸಿ ಅವರು ಹೊರಟಿದೆ ಈ ಕಾರ್ಯಕ್ರಮ ಡಿಸಿ ಆಫೀಸ್ ಅಲ್ಲಿ ಅಂತ ಹೋಗ್ಬಿಟ್ಟು ಅಯ್ಯಮ್ಮ ಫೋನ್ ಮಾಡಿ ಸರ್ 3 ಗಂಟೆಗೆ ಬರ್ತಿರಲ್ಲ ಸರ್ ಮೀಟಿಂಗ್ ಅಂದ್ರು ಇಲ್ಲ ಮಾ ತಪ್ಪಾಗ್ಬಿಟ್ಟಿದೆ नानी तालूक मटदल जिला मटदल सर अदे टेमी सुरेश कुमार फोन सर सुसूत्र एग्जाम नड़ीये आमले मकलगे तौंद आगदे बस सौकर्य बस यारगू तौंद आगबार् बस मिस सकाल बस एर्पाटे जिला उत्सव सचिव नहीं जिलेद्यंत नोड़ सुरेश कुमार मतड़ नं डी सी आफी क्रास्त आ टेमली हईस्कूल 354 नमलू भाग में 60 ना जिले मटद इन मीटिंग नान अल्ली इतना सीमित ही सैनिटाइजर बेदी नंदे डिपार्टमेंट एक्सा डिपार्टमेंटल सैनिटाइजर तैयार आगो नानू 2000 लीट्रस्टु सैनिटाइजर को जिले के नम डिपार्टमेंट वत सरकार डिपार्टमेंट बेस्टु सैनिटाइजर को नानी बंदते दौड़ दुड 5 लीट्र 10 लीट्र बॉक्सल बे ಕ್ಯಾನಲ್ಲಿ ಅದನ್ನ ಚಿಕ್ಕ ಚಿಕ್ಕ ಕ್ಯಾನ್ಗಳ ಅರೇಂಜ್ ಮಾಡ್ಕೊಂಡು ನೀವು ಫಿಲ್ ಅಪ್ ಮಾಡ್ಕೋಬೇಕು ಬಿ ಅವರು ಅದನ್ನ ಮಾಡಬೇಕು ಮಾಸ್ಕ್ ಅಷ್ಟೇ ನಾನು ನಮ್ಮ ಆರೋಗ್ಯ ಇಲಾಖೆ ಕಡೆಯಿಂದ ಡಿಎಚ್ ಓಗೆ ಹೇಳಿ ಕೊಡ್ತೀನಿ ಟಿಎಚ್ ಓರ್ ಬರಬೇಕಾಯಿತು ಬಂದಿಲ್ಲ ಆಮೇಲೆ ಬಸ್ಗಳು ಅನುಕೂಲತೆ ಅಂತ ನಾನು ಅವರನ್ನ ಕರೆಸಿ ಬಂದಿದ್ದಾರೆ ಯಾರಾದರೂ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಕರೆಸಬೇಕಾಗಿತ್ತು ಆ ಇದು ನಾನು ನೋಡಪ್ಪ ಎಲ್ಲ ಕಡೆ ಎಲ್ಲ ಸೆಂಟರ್ಗೂ ಬಸ್ ಓಡಾಟ ಇರಬೇಕು ಮಕ್ಕಳು ತೊಂದರೆ ಆಗಬಾರದು ಸ್ವಲ್ಪ ಬೇಗನೆ ಎಕ್ಸಾಮ್ ಸೆಂಟರ್ ರೀಚ್ ಆಗಂಗೆ ಬಸ್ ಅರೇಂಜ್ ಮಾಡಿ ಯಾವುದು ಯಾವುದೇ ಕಾರಣಕ್ಕೂ ಸಬೂಬು ಕಾರಣ ಹೇಳಬಾರದು ನನ್ನ ಕಂಪ್ಲೇಂಟ್ ಬರಬಾರದು ಆ ಟೈಮ್ ಅಲ್ಲಿ ನಾನು 25ನೇ ತಾರೀಕಿನಿಂದ ಹಿಡಿದು 3ನೇ ತಾರೀಕವರೆಗೂ ನಾನು ಸಂಚಾರ ಮಾಡ್ತೀನಿ ಏನು ಬಸ್ ಸಂಚಾರ ಜೊತೆಲಿ ನಾನು ಓಡಾಡ್ತಾ ಇರ್ತೀನಿ ಜೊತೆಲಿನೇ ಅಂದ್ರೆ ಕಾರಲ್ಲಿ ಇರ್ತೀನಿ ನಾನು ಓಡಾಡ್ತೀನಿ ಎಲ್ಲ ಸೆಂಟರ್ ಹೋಗ್ತೀನಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋ ರೀತಿ ನೀತಿ ನನಗೆ ಚೆನ್ನಾಗಿ ಗೊತ್ತು ನಾನು ಎಕ್ಸಾಮ್ ಕಸ್ಟೋಡಿಯನ್ ಆಗಿದ್ದೆ ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರ್ ಆಗಿದ್ದೆ ಬಿಎನ್ ಬೆಂಗಳೂರು ಆಫ್ ಟೆಕ್ನಾಲಜಿ ಅಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದೀನಿ ನಾನು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಅರ್ಥ ಆಯ್ತಾ ಅದು ಒಂದು ಶಿಸ್ತುಬದ್ಧವಾದ ಕೆಲಸ ಈಗ ಇಲ್ಲಿ ಕಸ್ಟೋಡಿಯನ್ಸ್ ಬಂದಿದ್ದೀರಾ ಸೂಪರಿಟೆಂಡೆಂಟ್ಸ್ ಬಂದಿದ್ದೀರಾ ನೀವೆಲ್ಲ ಯಾವ ತರ ಮಾಡಬೇಕು ಅನ್ನೋದನ್ನ 2 ಗಂಟೆಯಿಂದನೇ ಇವರು ಹೇಳಿದ್ದಾರೆ ನಮ್ಮ ವಾಸ್ತು ಭಾಷಣದಲ್ಲಿ ಹೇಳಿದ್ದಾರೆ ಪ್ರಾಸ್ತಾವಿಕ ಭಾಷಣದಲ್ಲಿ ಅವರು 2 ಗಂಟೆಯಿಂದ ನಿಮಗೆ ಬೋಧನೆ ಮಾಡಿದ್ದಾರೆ ಅದನ್ನ ನೀವು ಫಾಲೋ ಮಾಡಬೇಕು ಒಂದು ಆಂಬುಲೆನ್ಸ್ ಅಂತ ಇರಲೇಬೇಕು ಟಿಎಚ್ಎನ್ ಅಲ್ಲಿ ನಿಂತುಕೊಂಡು ಕಾಣ್ತಾ ಇದ್ದರು ಅವರು ಹೇಳ್ತೀನಿ ಆಂಬುಲೆನ್ಸ್ ಆಮೇಲೆ ಈ ಆಶಾ ಕಾರ್ಯಕರ್ತರು ಇರಲೇಬೇಕು ಎಮರ್ಜೆನ್ಸಿ ಏನಾದರೂ ಬೇಕಿದ್ರೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು ಹೊರಗಡೆ ಯಾರು ಇದ್ದಾರೆ ಸಿಬ್ಬಂದಿ ನೀರು ಕೊಡೋ ಪಿಯು ನೀರು ಆಮೇಲೆ ಆಶಾ ಕಾರ್ಯಕರ್ತರು ಇರಬಹುದು ಆಂಬುಲೆನ್ಸ್ ನವರು ಇರಬಹುದು ಅವರು ಮಸ್ಟ್ ಅವರು ಹಾಕಲೇಬೇಕು ಮಾಸ್ಕ್ ಸ್ಯಾನಿಟೈಸರ್ ನಿಮಗೆ ಎಕ್ಸೆಸ್ ಸ್ಯಾನಿಟೈಸರ್ ಕೊಡ್ತೀನಿ ಅಂತ ಅಂದಿಲ್ಲ ಮಕ್ಕಳು ಒಳಗಡೆ ಹೋಗಬೇಕಾದ್ರೆ ಕೈ ಒರೆಸಿಕೊಂಡು ಹೋಗಬೇಕು ಅಲ್ಲಿ ಇಟ್ಬಿಡಿ ಪದ್ಧತಿ ಯಾವುದು ಒಂದು ರೂಢಿ ಮಾಡಿ ಫಸ್ಟ್ ಡೇ ಇಂದನೇ ಆಮೇಲೆ ಯಾವುದೇ ಕನ್ಫ್ಯೂಷನ್ ಟಿಎಚ್ಓ ಬಂದ್ರು ಚಿಯೋತ್ತು ಅಮ್ಮ ವರ್ಣಲಕ್ಷ್ಮಿ ಕೇಳಿಸ್ಕೊಳ್ಳಿ ನೀವು ವರ್ಣಶ್ರೀ ವರ್ಣಲಕ್ಷ್ಮಿ ಅಲ್ಲ ವರ್ಣಶ್ರೀ ಯಾಕಮ್ಮ ಲೇಟ್ ಬಂದಿದ್ದು ಮೀಟಿಂಗ್ ಬರೀ ಮೀಟಿಂಗ್ ಆಗಿಬಿಟ್ರಿ ಕೆಲಸಗಳಿಗೆ ಅರೇಂಜ್ ಮಾಡಿದ್ರಮ್ಮ ಈ ಕೆಲ ಡಿಪಾರ್ಟ್ಮೆಂಟಲ್ಲಿ ಮೀಟಿಂಗ್ ಜಾಸ್ತಿ ನಾನು ಬೆಸ್ಕಾಮ್ ಡೈರೆಕ್ಟ್ ಟೆಕ್ನಿಕಲ್ ಆಗಿದೆ 7 ವರ್ಷ ಕೆಪಿಡಿಸಲ್ಲಿ ಎಲ್ಲ 10 ವರ್ಷ ಇದ್ದೆ ಮೀಟಿಂಗ್ಲಿ ಪ್ರೀತ ಮಾಡೋರು ನಾನು ಮಾಡಿಲ್ಲ ಅಂತಲ್ಲ ನಾನು ಶಾರ್ಟ್ ಟರ್ಮ್ ಸ್ಪೀಡಲ್ಲಿ ಮಾಡ್ತಾ ಇದ್ದೆ ಕಟ್ ಡೌನ್ ಮಾಡ್ತಾ ಇದ್ದೆ ಮೀಟಿಂಗ್ಸ್ನ ಮೀಟಿಂಗಲ್ಲೇ ಕಾಲ ಕಳೆದ ಕೆಲಸಗಳು ಹೋಗಬೇಕು ಅಲ್ಲ ವರ್ಣಶ್ರೀ ಬಗ್ಗೆ ಹೇಳೋದು ಡಿಪಾರ್ಟ್ಮೆಂಟಲ್ಲಿ ಅನ್ಸೈಂಟಿಫಿಕ್ ಆಗಿ ಮಾಡ್ತಾರೆ ಏನೋ ಅವೈಜ್ಞಾನಿಕವಾಗಿ ಮೀಟಿಂಗ್ ಮಾಡೋದು ಬರೀ ಮೀಟಿಂಗ್ 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 ಕೆಲಸಗಳಾಗಲ್ಲ ವರ್ಣಶ್ರೀ ಆ ಥರ ಅಲ್ಲ ಅವ್ರು ಕೆಲಸವನ್ನು ಮಾಡ್ತಾರೆ ಮೀಟಿಂಗ್ ಬರ್ತಾರೆ ಕೂತ್ಕೋ ಬನ್ನಿ ಆಮೇಲೆ ಸೇಫ್ಟಿ ಸೆಂಟರ್ಸ್ ಹೆಲ್ತ್ ಸೆಂಟರ್ ಕ್ರಿಯೇಟ್ ಮಾಡಬೇಕಮ್ಮ ನೀವು ವರ್ಣಶ್ರೀ ಹೆಲ್ತ್ ಸೆಂಟರ್ಸ್ ಇರಬೇಕು ಏನೋ ಸೇಫ್ಟಿ ಸೆಂಟರ್ಸ್ ಕ್ರಿಯೇಟ್ ಮಾಡಬೇಕು ಸೇಫ್ಟಿ ಸೆಂಟರ್ಸ್ ಅಂದ್ರೆ ಅಲ್ಲಿ ಏನು ಸೋಂಕು ಬರದಂಗೆ ನೋಡಿಕೊಂಡು ಸ್ಕೂಲ್ ಸುತ್ತಮುತ್ತ ಸ್ಯಾನಿಟೈಸ್ ಆಗಬೇಕು ಏನಮ್ಮ ಬಿಓ
ನೀವು ನೋಡ್ಕೊಳ್ಳಿ, ಮೊದಲೇ ಶಾಲೆ ಎಕ್ಸಾಮ್ ಶುರುವಾದ ಮೊದಲೇ 25ಕ್ಕೆ ಮೊದಲೇ ಎಲ್ಲ ಸ್ಯಾನಿಟೈಸಿಂಗ್ ಆಗಿಬಿಡಬೇಕಲ್ಲನು. ಸ್ಯಾನಿಟೈಸಿಂಗ್ ಅಂದರೆ ಕ್ಲೀನಿನೆಸ್, ಎಲ್ಲ ಸ್ಪ್ರಿಂಕಲ್ ಮಾಡಿ ಸ್ಪ್ರೇ ಮಾಡಿ ಸ್ಯಾನಿಟೈಸರ್ನ ಎಲ್ಲ ಹುಡುಗರಿಗೆ ಏನು ತೊಂದರೆ ಆಗಬಾರ್ದು, ಒಂದು ಕಂಪ್ಲೇಂಟ್ ಬರಬಾರ್ದು. ಯಾಕಂದ್ರೆ ಗ್ರೀನ್ ಝೋನ್ ಆಗಿ ನಾವು ಕಾಪಾಡ್ಕೊಂಬಂದು ಕೊನೆವರೆಗೂ. ಮತ್ತು ಏನಾಯಿತು, ಎಲ್ಲವೂ ಹೊರಗಡೆ ಹೋದವರು ವ್ಯಾಪಾರಕ್ಕೆ ಅಂತ ತರಕಾರಿ ತೊಗೊಂಡು ಹೋದವರು ಚೆನ್ನೈಯಲ್ಲಿ, ಬಾಂಬೆಯಲ್ಲಿ, ಆಮೇಲೆ ಒರಿಸ್ಸಾದಿಂದ ಅಣಿಸ್ಕೊಂಬಂದ್ಬಿಟ್ರು. ಆದರೂ ನಮ್ಮಲ್ಲಿ ಯಾರೂ ಸಾಲಿಲ್ಲ, ಸಹಾಯಕ್ಕೆ ಬಿಡಲಿಲ್ಲ ನಾವು. ಆದ್ದರಿಂದ ಮಕ್ಕಳು ಈಗ ಭಾಳ ಡಿಬೇಟ್ ಆಯಿತು ಕ್ಯಾಬಿನೆಟಲ್ಲಿ, ಎಕ್ಸಾಮ್ ಮಾಡಬೇಕೋ ಬೇಡವೋ, ಮಾಡಬೇಕೋ ಬೇಡವೋ. ನಾವೆಲ್ಲ ಮಾಡಿ ಅಂತ ಹೇಳಿದ್ವಿ, ಯಾಕಂದರೆ ಆಗ್ಬಿಡಲಿ ಅಂತ. ಈಗ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ಶ್ರೀನಿವಾಸ್ ಅವ್ರ ಭಾಷಣದಲ್ಲಿ ಹೇಳಿದ್ರು, ಪಾಂಡಿಚೇರಿಯಲ್ಲಿಲ್ಲ, ತೆಲಂಗಾಣಲಿಲ್ಲ, ತಮಿಳ್ನಾಡಲಿಲ್ಲ ಅಂತ. ಅವರು ಎಕ್ಸಾಮೇ ಕ್ಯಾನ್ಸಲ್ ಮಾಡಿದ್ದಾರೆ. ನಮ್ಮಲ್ಲಿ ಆ ಥರ ಆತಂಕ ಪಡೋಂಥ ವಿಷಯ ಏನಿಲ್ಲ. ಕಂಟೈನ್ಮೆಂಟ್ ಝೋನಲ್ಲಿ ಹುಡುಗರು ತೊಂದರೆ ಆಗ್ಬೋದು. ಆಮೇಲೆ ಗೋವಾದಲ್ಲಿ ಏನು ಸ್ವಲ್ಪ ತೊಂದರೆ, ಗೋವಾದವರು ಎಸ್ ಎಲ್ ಸಿಗೆ ಗೋವಾದಲ್ಲಿ ಏನು ಮಾಡ್ತಾಯಿದ್ದಾರೆ, ಕರ್ನಾಟಕದಲ್ಲಿ ಕಾರವಾರ ಹತ್ರ ಅಲ್ಲಿ ಬಂದು ಬರೀರಿ ಅಂತ ಹೇಳಿದ್ದಾರೆ. ಅದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ನಾವು ಸೇಫ್ಟಿ ಝೋನಲ್ಲಿದ್ದೀವಿ, ಏನು ತೊಂದರೆ ಇಲ್ಲ. ಗ್ರೀನ್ ಝೋನು, ನಮ್ಮಲ್ಲಿ ಯಾರು ಸತ್ತಿಲ್ಲ, ಸೋಂಕಿಲ್ಲ, ಏನಿಲ್ಲ. ಇರೋರು ವಾಸಿಯಾಗಿದ್ದಾರೆ. 36 ಜನದಲ್ಲಿ ಸೋಂಕು ಸೋಂಕು ಬಾಧಿತರು 36, ಅದರಲ್ಲಿ 28 ಜನ ಹಾಸ್ಪಿಟ್ಲಿಂದ ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ, ಉಳಿದವರು ಗುಣಮುಖರಾಗ್ತಾ ಇದ್ದಾರೆ. ಅದರಿಂದ ನಮ್ಮ ವಾರಿಯರ್ಸ್, ಕರೋನಾ ವಾರಿಯರ್ಸ್ ಏನಿದ್ದಾರೆ, ಡಾಕ್ಟರ್ಗಳು, ಆಶಾ ಕಾರ್ಯಕರ್ತರು ಎಲ್ಲ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು, ಜಿಲ್ಲಾಡಳಿತ, ನಮ್ಮ MLAಗಳು, ನನ್ನ ಕಾಂಟ್ರಿಬ್ಯೂಷನ್ ನಾನು ಮಾಡಿದ್ದೀನಿ ಇಲ್ಲ ಅಂತಲ್ಲ, ಎಲ್ಲ ಜನ ಸಾರ್ವಜನಿಕರು ಇದರಲ್ಲಿ ಕೈ ಜೋಡಿಸಿದ್ದಾರೆ. ಆಮೇಲೆ ಈ ಏನಿದೆ ಸೂಚನೆಗಳು, ಸರ್ಕಾರದ ಆದೇಶನ ಪಾಲನೆ ಮಾಡಿದ್ದಾರೆ, ಆ ಸೋಂಕು ತಗಲ್ದಂಗೆ ನೋಡ್ಕೊಂಡಿದ್ದಾರೆ. ಇದನ್ನ ಕಾಪಾಡಬೇಕು, ಅಂತರ ಕಾಪಾಡಿಕೊಂಡು ಹುಡುಗರಿಗೆ ಎಲ್ಲ ಮಾಡಿದ್ದಾರೆ. ಗೈಡ್ಲೈನ್ಸ್ ಬಂದಿದೆ, ಡೈರೆಕ್ಷನ್ಸ್ ಬಂದಿದೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ. ಸುರೇಶ್ ಕುಮಾರ್ ಭಾಳ ನೀಟಾಗಿ ಅಚ್ಚುಕಟ್ಟಾಗಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಅದನ್ನು ಪಾಲನೆ ಮಾಡಿ ಸುಗಮವಾಗಿ ಆಗಬೇಕು ಅಷ್ಟೇ. ಅನ್ನೋದು ನಮ್ಮ ಕಡೆಯಿಂದ ಏನು ಸಪೋರ್ಟ್ ಬೇಕು, ಎಕ್ಸಾಮ್ ಟೈಮಲ್ಲಿ ನಾನು ಇಲ್ಲೇ ಓಡಾಡ್ತಾ ಇರ್ತೀನಿ, ಸ್ಕೂಲ್ಗಳಿಗೆ ಬರ್ತೀನಿ, ಏನಾದರೂ ನನ್ನ ಕಡೆಯಿಂದ ಆಗಬೇಕಾದ್ರೆ ಅನಾನುಕೂಲತೆ ಇದ್ರೆ ಹೇಳಿ ಸರಿಪಡಿಸ್ಕೊಡ್ತೀನಿ. ಮುಂಜಾಗ್ರತೆ ಕ್ರಮಗಳು ಏನೇನು ಬೇಕೋ ಎಲ್ಲ ಪಾಲನೆ ಮಾಡಿ ಮಕ್ಕಳು ಎಕ್ಸಾಮ್ ಗಾಬರಿ ಆಗದಂಗೆ ಪೇರೆಂಟ್ಸ್ಗೆ ಒಂದು ಮನವಿ ಮಾಡ್ಕೊಳ್ಳಿ. ಮೀಡಿಯಾ ಮೂಲಕ ಬಿ ಎವರು ಎಲ್ಲನೂ ಯಾರೂ ದಯವಿಟ್ಟು ಗಾಬರಿ ಪಡೋಂಥ ಆತಂಕ ಪಡಬೇಡಿ. ನಾವು ಮಕ್ಕಳು ಚೆನ್ನಾಗಿ ನೋಡ್ಕೊತೀವಿ, ಮಕ್ಕಳು ಯಾವುದೇ ಇದಕ್ಕೂ ಗಾಬರಿ ಪಡೋದಂಗೆ ಎಕ್ಸಾಮ್ ಬರೀಲಿ ಚೆನ್ನಾಗಿ. ಆ ಟರ್ನಿಂಗ್ ಪಾಯಿಂಟ್ SLC ನಾವು ಮಾಡಬೇಕಾದ್ರೆ ಏನೋ ಒಂದು ಯುದ್ಧ ಗೆದ್ಕೊಂಬಂದಂಗೆ ಆಗಿತ್ತು. SLC ಅಂದರೆ ಆ ಥರ ಆಗುತ್ತೆ, ಟರ್ನಿಂಗ್ ಪಾಯಿಂಟ್ ಅದು. ಅದಾದಮೇಲೆ PUCಗೆ ಹೋದರೆ ಅಲ್ಲಿ ಸೈನ್ಸ್ ಬೇಕಾ, ಆರ್ಟ್ಸ್ ಬೇಕಾ, ಕಾಮರ್ಸ್ ಬೇಕಾ ಸೆಲೆಕ್ಟ್ ಮಾಡ್ಕೊತಾರೆ. PUC ಆದಮೇಲೆ ಅದು ಒಂಥರ ಅವ್ರ ಚಾಯ್ಸ್, ಅವ್ರ ಫ್ಯೂಚರು ಅದು ಇದ್ದೇ ಇರ್ತದೆ. SLC ಮೆಟ್ಲು ಏನಿದೆ ಅದು ಭಾಳ ಮುಖ್ಯವಾದ ಘಟ್ಟ ಅದು. ಅದಕ್ಕೆ ನೀವೆಲ್ಲ ಸಹಕರಿಸಬೇಕು. BO ಏನು ಹೇಳಿದ್ದಾರೆ, ಗೌರ್ಮೆಂಟ್ ಆದೇಶ ಏನಿದೆ, ನಿಯಮಗಳು ಏನಿದೆ ಅದನ್ನೆಲ್ಲ ಪಾಲನೆ ಮಾಡಿ ಅದು ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಿರಂತರವಾಗಿ ಎಕ್ಸಾಮ್ಗೆ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಒಳ್ಳೆಯ ಕಾರ್ಯಕ್ರಮನ ಆಯೋಜಿಸಿದ್ದೀರಿ. ನಿಮ್ಮ BAಯವರು, ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಒಂದ್ಸಿ ನಾನು ಇಲ್ಲಿ ಕರೆಸಿ ಒಂದು ಸಭೆಗೆ ಉದ್ಘಾಟನೆ ಮಾಡೋಕೆ ಅನುವು ಮಾಡಿಕೊಂಡ ನಿಮಗೆಲ್ಲ ಒಂದ್ಸಿ, ನನ್ನ ವೇದಿಕೆ ಮೇಲೆ ನನ್ನ ಸ್ನೇಹಿತರಿಗೆಲ್ಲ ಒಂದ್ಸಿ, ನಿಮ್ಮೆಲ್ಲರಿಗೂ ಒಂದ್ಸ್ದ ನನ್ನ ಮಾತು.